ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ನೂತನ ವರ್ಷವನ್ನು ಬರಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಸಮತ್ವ ಪ್ರತಿಷ್ಠಾನದ ವಿದ್ಯಾರ್ಥಿಗಳು ವಿಕಸಿತ ಮಾಡೆನ್ನ ಆಂತರ್ಯವನು ಎಂಬ ಒಂದು ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಪ್ರಸ್ತುತ ಗೀತೆಯು ಶ್ರೀಯುತ ರವೀಂದ್ರನಾಥ್ ಟ್ಯಾಗೋರ್ ಅವರಿಂದ ಮೂಲತಃ ಬೆಂಗಾಲಿ ಭಾಷೆಯಲ್ಲಿ ರಚಿತಗೊಂಡು ನಂತರ ಜಿ ಅನಂತಸ್ವಾಮಿಯವರಿಂದ ಕನ್ನಡಕ್ಕೆ ಅನುವಾದಿಸಿ ಮೈಸೂರು ಅನಂತಸ್ವಾಮಿಯವರಿಂದ ರಾಗ ಸಂಯೋಜನೆಗೊಂಡಿದೆ. ಈ ಗೀತೆಯಲ್ಲಿ ನಮ್ಮೆಲ್ಲರ ಆಂತರಿಕ ಮನಸ್ಸಿನಲ್ಲಿ ನೆಲೆಸಿರುವ ಗುರುವನ್ನು ಉದ್ದೇಶಿಸಿ ನಮ್ಮ ಅಂತರಾಳವನ್ನು ವಿಕಸನಗೊಳಿಸು ಎಂದು ವಿನಂತಿಸಿದ್ದಾರೆ. ನಮ್ಮೆಲ್ಲರ ಅಂತರಾಳದಲ್ಲಿ ನೆಲೆಸಿರುವ ಗುರುವು ನಮ್ಮನ್ನು ಜಾಗೃತನಾಗಿಡಿಸಿ ಉದ್ಧಾರವನ್ನು ಮಾಡಲಿ, ಭಯರಹಿತನಾಗಿಡಿಸಿ ಸನ್ಮಂಗಳವನ್ನು ಉಂಟುಮಾಡಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಮಹಿಮನಾದ ಆ ಗುರುವನ್ನು ಬೇಡಿಕೊಂಡಿದ್ದಾರೆ. ಪ್ರತಿಯೊಬ್ಬರ ಸಂಘದಲ್ಲಿಯೂ ಸಾರ್ಥಕತೆಯನ್ನು ಕಾಣಿಸು, ಪ್ರಾಪಂಚಿಕ ಏಳುಬೀಳುಗಳಿಂದ ಬಿಡಿಸಿ ಎನ್ನ ಅಂತಃಸಾಕ್ಷಿಯನ್ನು ನಿನ್ನ ಚರಣದಲ್ಲಿ ನಿಲ್ಲಿಸು ಎಂದು ಮನವಿ ಮಾಡಿದ್ದಾರೆ. ಈ ನೂತನ ವರ್ಷವನ್ನು ನಾವೆಲ್ಲರೂ ನಿರ್ಮಲವಾದ ಅಂತರಂಗದಿಂದ ಬರಮಾಡಿಕೊಂಡು ಬದುಕಿನ ಸಾರ್ಥಕತೆಯತ್ತ ಸಾಗುತ್ತಾ ಸತ್ಯವನ್ನು ಅಳವಡಿಸಿಕೊಳ್ಳುವಂತಹ ನಿರ್ಭಯತೆಯನ್ನು ಕರುಣಿಸಿ ಎಲ್ಲರಿಗೂ ಸನ್ಮಂಗಳವಾಗಲಿ ಎಂದು ಹಾರೈಸೋಣ.